ಬಿಳಿಗಿ ತಾಲೂಕ ಪಾಲ್ಕೊಡಿ ಜಿಲ್ಲಾ ಸರ್, ನಾವು ಇಲ್ಲಿ ಆಡಿನ ಒಯ್ಯಕ್ ಬಂದಿ ಸರ್. ಆಡೆಲ್ಲ ಚೆನ್ನಾಗಿದೆ ಸರ್, ಎಲ್ಲ ಗಬ್ಬ ಇತ್ತು ಚಲೋ ಅದ. ಅಷ್ಟು ಮರಿ ಸರ್ ನೀವು? ಹೌದ್ರಿ. ಟ್ರಾನ್ಸ್ಪೋರ್ಟ್ ರೀ ಫ್ರೀ ಕೊಟ್ರ? ಮರಿ ಎಲ್ಲ ಚೆನ್ನಾಗಿದಾವ್ರಿ? ನಿಮ್ಗೆ ಮನುಷ್ಯ ಬಂದವ್ರ? ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಬಾಗಲಕೋಟೆ ಜಿಲ್ಲೆ ರೈತರು ಏನಂತಂದ್ರೆ ಫೀಡ್ಬ್ಯಾಕ್ ಕೇಳಿದ್ರಿ. ಲಕ್ಕಿ ಗೋಟ್ ಫಾರ್ಮ್ ಸೊಲ್ಲಾಪುರಿಂದ ಏನಂತಂದ್ರೆ 25 ಉಸ್ಮಾನಿಬಾದ್ ಮೇಕೆಗಳು ಖರೀದಿಸಿದ್ದಾರೆ. ಅದ್ರ ಜೊತೆ ಏನಂತಂದ್ರೆ ನಾವೇ ಪರಿಶೀಲನೆ ಮಾಡಿ ತಗೊಂಡಿವಿ ಅಂತ ತಿಳಿಸಿದ್ದಾರೆ ಅವರು. ನಾನು ಹೇಳೋದಷ್ಟೇ ನಮ್ಮ ರೈತರಿಗೆ. ಸೊ ಈಗಂತೂ ಸಮ್ಮರ್ ಬರ್ತಾ ಇದೆ, ಭಾಳ ಜನ ಎಲ್ಲ ಸಾಕಾಣಿಕೆ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ತೋರಿಸ್ತಾರೆ, ಯಾಕಂದ್ರೆ ಸಮ್ಮರ್ ಟೈಮಲ್ಲಿ. ಸೊ ಮಳೆಗಾಲದಲ್ಲಿ ಚಳಿಗಾಲದಕ್ಕಿಂತನೂ ಜನವರಿ ಆದಮೇಲೆ ಸಾಕಾಣಿಕೆ ಮಾಡೋರು ಭಾಳ ಜನ ಇರ್ತಾರೆ. ಸೊ ಹಂಗಾಗಿ ಎಲ್ಲನೂ ನೋಡಿ ಕಾಣ್ತಾ ಇದೆ ಕ್ವಾಲಿಟಿ ಆ ಥರ ಶೈನಿಂಗ್ ಇದಾವೆ ಅಂತೇಳಿ. ಎಲ್ಲನೂ ಫಸ್ಟ್ ಪ್ರಿಫರೆನ್ಸ್ ಬೇಕಾದ್ರೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ, ಸೆಕೆಂಡ್ ಬೇಕಾದ್ರೆ ಸೆಕೆಂಡ್ ಸಿಗುತ್ತೆ, ತರ್ಡ್ ಬೇಕಾದ್ರೆ ತರ್ಡ್ ಸಿಗುತ್ತೆ ನಿಮಗೆ. ನೋಡ್ಕೊಳ್ಳಿ ಕಾಣ್ತಾ ಇದಾವೆ ಯಾವ ಥರ ಇದಾವೆ ಅಂತೇಳಿ. ಹೆವಿ ವೇಟ್ ಇದಾವೆ ಎಲ್ಲ. ಏನಂತಂದರೆ 35-40 kg ವೇಟ್ ಇದ್ದಾವೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕ್ವಾಲಿಟಿಯಲ್ಲಿ ಗುಣಮಟ್ಟದಲ್ಲಿ ನಿಮ್ಗೆ ಕೊಡ್ತಾರೆ. ತೋರಿಸ್ತಾ ಇದ್ದೀನಿ ನೋಡಿ, ಕ್ವಾಲಿಟಿ ನೋಡ್ಕೊಳ್ಳಿ, ಶೈನ್ ಯಾವ ಥರ ಇದಾವೆ ಅಂತೇಳಿ. ಆಮೇಲೆ ನೀವು ನಿಮ್ಮ ಜಿಲ್ಲೆಯಲ್ಲಿ ಅಂದರೆ ಧಾರವಾಡ ಇರ್ಬೋದು, ಮಂಡ್ಯ, ಮೈಸೂರು, ಯಾವ ಕಡೆಯೇ ಇರ್ಬೋದು, ಸೊ ತೊಗೊಂಡೋಗಿ ನೀವು ಅಲ್ಲಿ ಡೀಲರ್ಗಳ ಥರನೂ ವರ್ಕ್ ಮಾಡ್ಬೋದು, ಡಿಸ್ಟ್ರಿಬ್ಯೂಟರ್ ಥರ. ಸೊ ಆ ಥರನೂ ಕೊಡ್ತಾ ಅಂತ ಹೇಳಿದ್ದಾರೆ ಅವರು. ಅದ್ರ ತಕ್ಕಂತೆ ಏನಾದರೂ ದವಸ ಧಾನ್ಯಗಳು ಕೊಡ್ತಾ ಅಂತ ಹೇಳಿದ್ದಾರೆ, ಟ್ರಾನ್ಸ್ಪೋರ್ಟ್ ಕೊಡ್ತಾ ಅಂತ ಹೇಳಿದ್ದಾರೆ. ಸೊ ನಿಮಗೆ ಆ ಥರ ಬೇಕಾದ್ರೆ ಆ ಥರ ಬೇಕಾದ್ರೂ ನೀವು ಇದು ಮಾಡ್ಕೋಬೋದು. ಯಾಕಂತಂದರೆ ಸೊ 4 ಅಥವಾ 5 ಬೇಕಾಗಿತ್ತು, 6 ಬೇಕಾಗಿತ್ತು ಅಂದರೆ ಅಂಥ ರೈತರು ಇಲ್ಲಿ ಯಾದಗಿರಿ ಅಥವಾ ಗುಲ್ಬರ್ಗ, ಸೊಲ್ಲಾಪುರ ಬಂದು ತೊಗೊಂಡೋಗೋಕ್ಕಾಗಲ್ಲ. ಸೊ ಹಂಗಾಗಿ ಏನಂತಂದರೆ ಅಂಥವ್ರು ಏನಂತಂದರೆ ನೀವು ನಿಮ್ಮ ಡಿಸ್ಟಿಕಲ್ಲಿ ನಿಮ್ಮದು ಬಾಗಲಕೋಟೆ ಇರಲಿ, ಮಂಡ್ಯ ಇರಲಿ, ಮೈಸೂರಲ್ಲಿ 25-30 ತೊಗೊಂಡೋಗಿ ನೀವೇ ಏನಂತಂದರೆ ಅಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು. ಸೊ ಕಮರ್ಷಿಯಲಾಗಿ ವರ್ಕ್ ಮಾಡಿದರೆ ಚೆನ್ನಾಗಿರುತ್ತೆ. ಉಸ್ಮಾನಿಬಾದ್ ಮೇಕೆಗಳು ನೀವು ನಿಮ್ಮ ಜಿಲ್ಲೆಯಲ್ಲಿ ಆರಾಮಾಗಿ ನೀವು ಸೇಲ್ ಮಾಡ್ಕೋಬೋದು. 4-5 ಮೇಕೆಗಳು ಈ ಥರ ತೊಗೊಂಡೋಗಿ, ಸೊ ಆ ಥರಕ್ಕೂ ಸಪೋರ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ ಅವ್ರು ಲಕ್ಕಿ ಗೋಟ್ ಫಾರ್ಮ್ದವರು. ಸೊ ಅವ್ರಿಗೆ ಮಾತಾಡ್ಕೊಳ್ಳಿ. ಸೊ ನಿಮ್ಗೆ ಎಷ್ಟು ಮೇಕೆ ಬೇಕು, ಯಾವ ಟೈಪ್ ಬೇಕು, ಯಾವ ಥರ ಇಲ್ಲ, ಸೊ ಅಲ್ಲಿ ಏನಾದರೂ ಮಾರಾಟ ಮಾಡ್ತಾರಾ ಅಥವಾ ಸಾಕಾಣಿಕೆ ಮಾಡ್ತಾರಾ, ಬ್ರೀಡಿಂಗ್ ಮಾಡ್ತಾರಾ, ಟ್ರೇಡಿಂಗ್ ಮಾಡ್ತಾರಾ. ಸೊ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ ಅವರು. ನೋಡಿ ಕಾಣ್ತಿದ್ದಾವೆ ಯಾವ ಥರ ಇದೆ ಅಂತೇಳಿ ಗೇಸಿ. ಎಲ್ಲ ಏನಂತಂದರೆ ಶೈನ್ ತಳಿಗಳಿದ್ದಾವೆ, ಟಾಪ್ ಕ್ವಾಲಿಟಿ ಅಂತಾರಲ್ಲ ಆ ಥರ ಇದ್ದಾವೆ. ನಾ ಅವ್ರಿಗೆ ಹೇಳಿದ್ದೀನಿ, ಯಾವುದೇ ರೈತರು ಬಂದ್ರೂ ಅವ್ರಿಗೆ ಚೆನ್ನಾಗಿರುವಂಥ ಕ್ವಾಲಿಟಿಗಳು ಕೊಡ್ರಿ ಅಂತ ಹೇಳಿದ್ದೀನಿ. ಅವರು ಅಷ್ಟೇ ಹೇಳಿದ್ದಾರೆ, ಸರ್ ನಾವು ಫಾರ್ಮಲ್ಲಿ ಇರುತ್ತೆ, ಅವ್ರಿಗೆ ಇಷ್ಟವಾಗಿರೋ ಮೇಕೆಗಳೇ ಅವ್ರು ತೊಗೊಂಡೋಗ್ಲಿ. ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ ಅಂತಂತಂದರೆ ಅವ್ರಿಗೆ ಗೊತ್ತಿದ್ದವ್ರನ್ನ ಯಾರನ್ನಾದ್ರು ಕರ್ಕೊಂಬಂದು ಅನುಭವಸ್ಥರು ಕರ್ಕೊಂಬಂದು ತೊಗೊಂಡೋಗ್ಲಿ ಅಂತಲೂ ಹೇಳಿದ್ದಾರೆ ಅವರು. ಆ ಮೇಕೆಗಳೇನಂತಂದು ನೋಡಿ, ಎಲ್ಲನೂ ಬಾಗಲಕೋಟೆ ಜಿಲ್ಲೆ ಕಳಿಸ್ತಾ ಇದ್ದಾರೆ. ರೈತರು ಏನಂತಂದರೆ ಅವರೇ ಪರಿಶೀಲನೆ ಮಾಡಿ ಟೆಂಪ್ರೇಚರ್ ನೋಡಿ ಪ್ರೆಗ್ನೆನ್ಸಿ ಅದಾವ ಇಲ್ಲ ಅಂತೇಳಿ ಅವರೇ ಚೆಕ್ ಮಾಡ್ಕೊಂಡು ಏನಂತಂದರೆ ಎಲ್ಲನೂ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ, ಫಸ್ಟ್ ಪ್ರೆಗ್ನೆನ್ಸ್ ಬೇಕಾದ್ರೆ ಫಸ್ಟ್ ತೊಗೊಬೋದು, ಸೆಕೆಂಡ್ ತರ್ಡ್ ಅಂದರೆ ತರ್ಡ್. ಜಾಸ್ತಿ ನೀವು ತರ್ಡ್ ಪ್ರೆಗ್ನೆನ್ಸ್ ತೊಗೊಂಡ್ರೆ ಚೆನ್ನಾಗಿ, ಯಾಕಂದರೆ ಗರ್ಭಕೋಶ ಎಲ್ಲ ದೊಡ್ಡದಿರುತ್ತಲ್ಲ, ಆಲ್ರೆಡಿ ಮರಿ ಹಾಕಿರುತ್ತೆ. ಸೊ ಹಂಗಾಗಿ ಏನಂತಂದರೆ 2 ಅಥವಾ 3 ಮರಿ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ, 80-90%. ಸೊ ಹಂಗಾಗಿ ಅವ್ರಿಗೆ ಕರೆ ಮಾಡಿ, ನೀವು ಸಾಕಾಣಿಕೆನ ಮಾಡಿ ಆಮೇಲೆ ಅಲ್ಲಿನೂ ಕಮರ್ಷಿಯಲ್ ಆಗಿ ನೀವು ವರ್ಕ್ ಮಾಡಿ, ಯಾಕಂದರೆ ಡಿಸ್ಟ್ರಿಬ್ಯೂಟರ್ ಆಗಿ ಆ ಥರ ಚೆನ್ನಾಗಿರುತ್ತೆ. ಒಂದು 2-3 ಡಿಸ್ಟಿಕ್ಕು ತಾಲೂಕೆಲ್ಲ ಕವರ್ ಮಾಡಿದ್ರಿ ಅಂತಂದರೆ ಒಳ್ಳೆ ಆದಾಯ ಅಂತ ಅನ್ಕೊತೀನಿ. ಸೊ ಒಳ್ಳೆ ರೇಟಲ್ಲಿ ಒಳ್ಳೆ ಇದರಲ್ಲಿ ಕೊಡ್ತಾ ಇದ್ದಾರೆ ಅವರು. ಸೊ ಏನೇ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಅವ್ರ ಜೊತೆ ಮಾತಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.